ಸಾಧಾರಣ ಯಾವ ಟೈಮ್ ಅಂತ ಹೇಳಲಿಕ್ಕಾಗುತ್ತಾ ಆ ಚಿತ್ರ ರಚಿಸಿದ ಪೇಂಟ್ ರಚಿಸಿದ ಇದು ಯಾವುದು ಈಗ ಬೆಳಿಗೆಯ ಸಂಜೆಯ ಸಂಜೆಯ ಹೊತ್ತದು ನೋಡೋಕೆ ಹೇಗೆ ಕಾಣಿಸ್ತದೆ ನಿಮಗೆ ವೆರಿ ಗುಡ್ ಹೀಗೆ ನೀವು ಪೇಂಟಿಂಗನ್ನು ನೋಡುವಂಥದ್ದು ಆಸ್ವಾದಿಸುವಂಥದ್ದು ತಿಳ್ಕೊಳ್ಳುವಂಥದ್ದು ಕ್ರಮ ಹಾಗೆ ನಿಮ್ಮ ಮಂಡ್ಯ ಒಳಗೆ ಅದು ಏನು ಯಾಕೆ ಅಂತ ಆಗಾಗ್ಗೆ ನೀವು ಪ್ರಶ್ನೆಯನ್ನು ಕೇಳ್ತಾ ಅದಕ್ಕೆ ಉತ್ತರವನ್ನು ಸಹ ನಿಮ್ಮ ತಲೆಯೊಳಗೆ ಕೊಡ್ತಾ ರೆಕಾರ್ಡ್ ಮಾಡ್ತಾ ಹೋದರೆ ಈಗ ನಾನು ಕ್ಯಾಮರಾದಲ್ಲಿ ಮಾಡಿದಾಗ ಮಂಡ್ಯ ಒಳಗೆ ಮಾಡ್ತಾ ಹೋದರೆ ಪರ್ಮನೆಂಟಾಗಿ ನಿಮಗೆ ತಿಳ್ಕೊಳ್ಳಿಕ್ಕೆ ಭಾಳ ಬೇಗವಾಗಿ ತಿಳ್ಕೊಳ್ಳಿಕ್ಕಾಗುತ್ತೆ ಇದರಲ್ಲಿ ಈಗ ವಾಟರ್ ಕಲರ್ನಲ್ಲಿ ಪೇಪರನ್ನೇ ಬಿಳಿಯಾಗಿ ಬಿಟ್ಕೊಂಡು ಹೋಗುವಂಥದ್ದು ಆದರೆ ಇಲ್ಲಿ ಬಣ್ಣ ಲೈಟ್ ಮಾಡಬೇಕಾದ್ರೆ ಈಗ ಕೆಲವೇ ನಾಲ್ಕೈದು ಬಣ್ಣಗಳನ್ನೇ ಉಪಯೋಗಿಸಿ ಎಲ್ಲಿ ಡಾರ್ಕ್ ಬೇಕು ನೇರವಾಗಿ ಆ ಬಣ್ಣವನ್ನು ಉಪಯೋಗಿಸುವಂಥದ್ದು ಎಲ್ಲಿ ಲೈಟ್ ಬೇಕು ಅದನ್ನು ವೈಟ್ ಮಿಕ್ಸ್ ಮಾಡಿ ಮಾಡುವಂಥದ್ದು ಅವರು ಅದು ಆಯಿಲ್ ಕಲರ್ನಲ್ಲಿ ಅಕ್ರಾಲಿಕ್ ಕಲರ್ನಲ್ಲಿ ಅದು ಸಾಮಾನ್ಯವಾಗಿ ಹಾಗೆ ಮಾಡಲೇಬೇಕಾಗುತ್ತೆ ಕಲಾವಿದ ಪೇಂಟಿಂಗ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಳ್ಳೆ ಪೇಂಟಿಂಗ್ ಆಗಬೇಕಾದ್ರೆ ತುಂಬ ಏಕಾಗ್ರತೆ ಬೇಕು ಈಗ ಅವರಿಗೆ ಈಗ ಅವರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರೀಗ ಸಮುದ್ರದ ಬದಿಯಲ್ಲಿ ಆ ಸಮುದ್ರ ಒಳಗೆ ಇದ್ದಾರೆ ಈಗ ಆ ರೀತಿಯ ಒಂದು ತನ್ಮಯತೆ ಇದ್ದ ಕಾರಣ ಮಾತ್ರ ಈ ರೀತಿಯ ಒಂದು ಪೇಂಟಿಂಗ್ ಬರಲಿಕ್ಕೆ ಸಾಧ್ಯತೆ ಬಣ್ಣಗಳು ಹಾಗೆ ಕೆಲವೇ ಬಣ್ಣಗಳನ್ನು ಮಾತ್ರ ಉಪಯೋಗಿಸಿ ಮಾಡಿದ್ದಾರೆ ಈಗ ನಮಗೆ ಅಲ್ಲಿ ಹೋಗಿ ನೋಡಿದರೆ
ಎಲ್ಲ ಬಣ್ಣಗಳು ನಮಗೆ ಕಾಣಲಿಕ್ಕೆ ಶುರು ಆಗುತ್ತೆ. ಆದರೆ ಆ ರೀತಿ ಮಾಡುವ ಕ್ರಮ ಅಲ್ಲ, ಕೆಲವೇ ಬಣ್ಣಗಳನ್ನು ಉಪಯೋಗಿಸಿ ಅದೊಂದು ಕಲರ್ ಸ್ಕೀಮ್ ಅಂತ ಹೇಳ್ತಾರೆ. ಆ ರೀತಿಯ ಬಣ್ಣಗಳನ್ನು ಮಾತ್ರ ಸಂಯೋಜನೆ ಮಾಡಿ ಪೇಂಟಿಂಗ್ ಮಾಡ್ತಾರೆ. ಎಲ್ಲ ಬಣ್ಣಗಳನ್ನು ಉಪಯೋಗಿಸಿ ಮಾಡಿದರೆ ಅದೊಂದು ಥರ ಅದಕ್ಕೆ ಆಕರ್ಷಣೆ ಬರೋದಿಲ್ಲ.